ಸಕ್ತ ಮಹಾಕರ ವೀರಭದ್ರ ಮಹಾ ತೇಜೋ ಇಮ ಕುಂದೇಂದು ಸನ್ನಿವಹ ವೀರ ಶೈವರ ಕುಲ ತಿಲಕ ಪ್ರಸನ್ನ ರೇಣುಖರಿಗೆ ಗೋತ್ರ ಪುರುಷನಾದಂತಹ ವರ ಮಹಾ ಗುರು ವೀರಭದ್ರನ ಅಡಿದಾವರೆಗಳಿಗೆ ವಂದಿಸುತ್ತ ಫಲರೇ ಹೊಪ್ಪರೇ ರುದ್ರ ಆಗಸ್ಯಕ್ಕೆ ಎಣಿ ಹಾಕಿದವರಿಲ್ಲ ಭೂಮಿಯ ಬಗೆದು ತೊಳಪಾಯ ಕಂಡವರಿಲ್ಲ ಉರಿಯುವ ಬಿಸಿಲಿಗೆ ಬೆಂಕಿ ಹಚ್ಚಿದವರಿಲ್ಲ ವರಮಹಾ ಗುರು ವೀರಭದ್ರನನ್ನ ಮರೆತು ಬದುಕಿ ಉಳಿದವರಿಲ್ಲ ಹರಿ ಹರಿ ಆ ನವಬ್ರಹ್ಮರೋ ಮೇಲಾದ ಋಣದಕ್ಷ ಬ್ರಹ್ಮನ ಶಿರವಂ ಮರೆದಂತಹ ರಾಜಾದಿರಾಜ ರಾಜಗಂಭೀರ ರಾಜಪರಮೇಶ್ವರ ಅಲರೇ ಯಾವ ರಮ್ಮಯ ವರಮಹಾ ಗುರು ವೀರಭದ್ರನ ಅಡಿದಾವರೆಗಳಿಗೆ ವಂದಿಸುತ್ತ ಅಲರೇ ರುದ್ರ ಅಪ್ಪರೇ ರುದ್ರ ಹುಟ್ಟಬಾರದಿದ್ದ ಬೀಜ ಇದ್ದರೇನಯ್ಯದರೆಯೊಳಗೆ ಹುಟ್ಟಬಾರದಿದ್ದ ಬೀಜ ಇದ್ದರೇನಯ್ಯದರೆಯೊಳಗೆ ಇಟ್ಟುಣ್ಣಬಾರದಿದ್ದ ಮಡಕೆ ಇದ್ದರೇನು ಮನೆಯೊಳಗೆ ಅತ್ತೆ ಮಾವರಿ ಗಂಜದ ಸೊಸೆ ತಂದರೇನು ಜಗದೊಳಗೆ ತಂದೆ ತಾಯಿಗಳೆಂಬ ಮಮಕಾರವಿಲ್ಲದ ಮಕ್ಕಳಿದ್ದರೇನು ಮನೆಯೊಳಗೆ ಗುರು ಲಿಂಗ ಜಂಗಮ ದೈವದ ಭಕ್ತಿ ಭಾವವನ್ನರಿಯದ ಭಕ್ತನಿದ್ದರೇನು ಈ ಭೂಮಿಯೊಳಗೆ ಅರಿತರೆ ಶರಣ ಮರೆತರೆ ಮಾನವ ಅರೆತು ಮರೆತರೆ ದಾನವ ಶರಣರಾಳಿದಾನಾಡು ಶರಣರು ಬೀಳು ಬಿಟ್ಟಿದಂತಹ ಬೀಡು ತನುವ ತೋಟವ ಮಾಡಿ ಮನವ ಗುದ್ದಲಿಯ ಮಾಡಿ ಅಗೆದು ಬಗೆದೊಡೆ ಭಕ್ತಿ ಎಂಬ ರಸದೌತಣವನ್ನ ಗುಣಪಡಿಸಿದಂತಹ ಶರಣರಾಳಿದ ನಾಡಿನೊಳಗೆ ರೊಟ್ಟಿ ಎಂಬುದೇ ಜಾಗಟೆ ಮೆಣಸಿನಕಾಯಿ ಎಂಬುದೇ ಗುಣಕೆ ಉಳ್ಳಾಗಡ್ಡೆ ಎಂಬುದೇ ತೀರ್ಥಗುಂಡಿ ಅಲರೇ ರುದ್ರ ಅಪ್ಪರೇ ರುದ್ರ ಯಾವ ನಮ್ಮಯ ಪರಮಹಾ ಗುರು ವೀರಭದ್ರನ ಅಣಿದಾವರೆಗಳಿಗೆ ವಂದಿಸುತ್ತ 12ನೆಯ ಶತಮಾನದಲ್ಲಿ ಅನೇಕ ಶಿವಶರಣರು ದಿಸಿದರು ಬಸವಣ್ಣ ಚನ್ನಬಸವಣ್ಣ ಮಡಿವಾಳ ಮಾಚಿದೇವ ಆದಿಗರ ಹರಳಯ್ಯ ಕುಂಬಾರಗುಂಡಯ್ಯ ಅನೇಕ ಶಿವಶರಣರುದ್ಭವಿಸಿದರು ಬಲರೇ ರುದ್ರ ಮತ್ತೊಬ್ಬ ಶಿವಯೋಗಿ ಬೇಕಾಗಿದ್ದ ಆ ಶಿವಯೋಗಿಯು ಯಾವ ಜಗದ್ಗುರು ಬಲರೇ ರೇಣುಕಾಚಾರ್ಯರ ಆಶೀರ್ವಾದದಂತೆ 12ನೆಯ ಶತಮಾನದಲ್ಲಿ ಸನ್ನಲಾಪುರವೆಂಬ ಗ್ರಾಮ ಆ ಸನ್ನಲಾಪುರವೆಂಬ ಗ್ರಾಮದಲ್ಲಿ ತಾಯಿ ಸುಗ್ಗವ್ವೆ ತಂದೆ ಮುದ್ದಣಗೌಡ ಗರ್ಭ ಸಂಜಾತನಾದಂತಹ ಯಾವ ಶಿವಯೋಗಿ ಸಿದ್ದರಾಮ ಹುಟ್ಟಿದ ಪ್ರಿಯಂತೆಂದೊಡೆ 12ನೆಯ ಶತಮಾನದಲ್ಲಿ ತಾಯಿ ಸುಗ್ಗವ್ವೇ ತಂದೆ ಮುದ್ದಣಗೌಡ ಯಾವ ಶ್ರೀಶೈಲ ಮಲ್ಲಿಕಾರ್ಜುನನ ಪರಮ ಭಕ್ತರು ಮಕ್ಕಳಿಲ್ಲದ ಕಾರಣ ಯಾವ ಶ್ರೀಶೈಲ ಮಲ್ಲಿಕಾರ್ಜುನನ್ನ ಪ್ರಾರ್ಥಿಸಲಾಗ ನವಮಾಸಗಳು ಕಳೆಯುವುದರೊಳಗಾಗಿ ಯಾವ ತಾಯಿ ಸುಗ್ಗವ್ವೆಯು ಒಂದು ಗಂಡು ಮಗುವಿಗೆ ಜನ್ಮವನ್ನ ಕೊಟ್ಟಿದ್ದಾಳೆ ಆ ಗಂಡು ಮಗುವು ಅಲರೇ ಭೂಲೋಕಕ್ಕೆ ಬರುವ ಮುಂಚೆಯೇ ಅಮ್ಮ ಎಂಬ ಝಿಂಕಾರವಿಲ್ಲ ಮಾತನಾಡಲು ಬಾಯಿಲ್ಲ ಅಲರೇ ಒಂದು ಜಡ ವಸ್ತುವಿನಂತೆ ಬಂದು ಬಿಟ್ಟಿದೆ ಅಲರೇ ವೃದ್ಧ ಈ ಶಿಶುವನ್ನು ಕಂಡಂತಹ ಯಾವ ದಂಪತಿಗಳು ಕಾಚಿಂತರಾಗಿ
ಕಾಲವನ್ನು ಕಳೆಯುತ್ತಿದ್ದಾರೆ. ಆ ಬಾಲಕನಿಗೆ ಧೂಳಿ ಮಾಂಕಾಳ ಏನೆಂದು ನಾಮಕರಣವನ್ನು ಮಾಡಿ ಅಲವೇ ರುದ್ರ ದಿನನಿತ್ಯವೂ ಜೀವನವನ್ನು ಸಾಗಿಸುತ್ತಿದ್ದಾರೆ. ಈಗ ಧೂಳಿ ಮಾಂಕಾಳಯ್ಯನು ಬೆಳೆದು 10 ವರ್ಷದ ಯುವಕನಾಗುತ್ತಾನೆ. ಅವನ ಕಾಯಕವೇನೆಂತೆಂದೊಳೆ ನವಣೆಯ ಒಲವನ್ನು ಕಾಯುವುದು ಅವನ ಕಾಯಕ. ಒಮ್ಮೆ ಆ ಬಾಲಕನು ನವಣೆಯ ಒಲವನ್ನು ಕಾಯುತ್ತಿದ್ದಾನೆ. ಯಾವ ಶ್ರೀಶೈಲ ಮಲ್ಲಿಕಾರ್ಜುನನು ದಂಪತಿಗಳ ಭಕ್ತಿಗೆ ಮೆಚ್ಚಿ ನವಣೆಯ ಒಲದ ಬಳಿಗೆ ಬಲರೇ ಒಬ್ಬ ಮುದುಕನ ವೇಷದಲ್ಲಿ ನವಣೆಯ ಒಲದ ಬಳಿಗೆ ಬಂದು ಆ ಬಾಲಕನ ಶಿಖರದ ಮೇಲೆ ತನ್ನ ಕರವನ್ನಿರಿಸಿ ಏ ಬಾಲಕ ನಿನ್ನ ನಾಮಾಂಕಿತವೇನು ಎಂತೆಂಬುದಾಗಿ ನುಡಿಯಲಾಗ ಈ ಮಾತನ್ನ ಕೇಳಿದ ಕ್ಷಣ ಆ ಧೂಳಿ ಮಾಂಕಾಳಯ್ಯನು ಯಾವ ಶ್ರೀಶೈಲ ಮಲ್ಲಿಕಾರ್ಜುನ ಸ್ಪರ್ಶದಿಂದ ನನ್ನ ನಾಮಾಂಕಿತ ಧೂಳಿ ಮಾಂಕಾಳಯ್ಯನೆಂತೆಂಬುದಾಗಿ ನುಡಿದಿದ್ದಾನೆ. ಯಾವ ಧೂಳಿ ಮಾಂಕಾಳಯ್ಯನಾದರೂ ನಿಮ್ಮ ನಾಮಾಂಕಿತವೇನು ಎಂತೆಂಬುದಾಗಿ ನುಡಿಯಲಾಗ ಆಗ ಶ್ರೀಶೈಲ ಮಲ್ಲಿಕಾರ್ಜುನನು ಎಲೆಲವೋ ಧೂಳಿ ಮಾಂಕಾಳಯ್ಯ ನನ್ನನ್ನು ಕಲ್ಲಯ್ಯನೆಂಬುದಾಗಿಯೋ ಲಿಂಗಯ್ಯನೆಂಬುದಾಗಿಯೋ ಮಲ್ಲಯ್ಯನೆಂಬುದಾಗಿಯೋ ಅಲರೇ ನುಡಿಯುತ್ತಾರೆ ಎಂತೆಂಬುದಾಗಿ ನುಡಿದು ಬಿಟ್ಟು ನನಗೆ ಬಹಳ ದಣಿವಾಗಿದೆ ನಿನ್ನ ಬಳಿರುವ ಮಜ್ಜಿಗೆ ಅಂಬಲಿನ ನನಗೆ ಕೊಡು ಎಂತೆಂಬುದಾಗಿ ಕೇಳುತ್ತಿದ್ದಾರೆ. ಯಾವ ಧೂಳಿ ಮಾಂಕಾಳಯ್ಯನು ತನ್ನ ಬಳಿರುವ ಮಜ್ಜಿಗೆ ಅಂಬಲಿಯನ್ನ ಬಲರೇ ಯಾವ ಮಲ್ಲಯ್ಯನ ಕರದಲ್ಲಿರಿಸಿದ್ದಾನೆ. ಯಾವ ಮಲ್ಲಯ್ಯನು ಆ ಮಜ್ಜಿಗೆ ಅಂಬಲಿಯನ್ನ ಸ್ವೀಕರಿಸಿಕೊಂಡು ಬಿಟ್ಟಿದ್ದಾನೆ. ಯಾವ ಮಲ್ಲಯ್ಯನು ಎಲ್ಲೆಲ್ಲವೋ ಧೂಳಿ ಮಾಂಕಾಳಯ್ಯ ನನಗೆ ಈ ಮಜ್ಜಿಗೆ ಅಂಬಲಿಯು ಸಾಲದೇ ಹೋಯಿತು ಮತ್ತಷ್ಟು ಮಜ್ಜಿಗೆ ಅಂಬಲಿಯನ್ನು ತಂದುಕೊಡು ಎಂತೆಂಬುದಾಗಿ ನುಡಿಯಲಾಗ ಯಾವ ಧೂಳಿ ಮಾಂಕಾಳಯ್ಯನು ಈ ನುಡಿಯನ್ನು ಕೇಳಿದ ಕ್ಷಣ ತನ್ನ ಮಹಾಮನೆಯತ್ತೆಡೆಗೆ ಓಡೋಡಿ ಬರುತ್ತಿದ್ದಾನೆ. ತಾಯಿ ಸುಗ್ಗವೇ ತಾಯಿ ಸುಗ್ಗವೇ ನನಗೆ ಮತ್ತಷ್ಟು ಮಜ್ಜಿಗೆ ಅಂಬಲಿಯನ್ನು ಕೊಡು ಎಂತೆಂಬುದಾಗಿ ನುಡಿಯಲಾಗ ಈ ಮಾತನ್ನ ಕೇಳಿದ ಕ್ಷಣ ತಾಯಿ ಸುಗ್ಗವ್ವೆಯು ನನ್ನ ಮಗ ಮಾತನಾಡುತ್ತಿರುವನಲ್ಲ ಎಂತೆಂಬುದಾಗಿ ನುಡಿದು ಬಿಟ್ಟು ಮತ್ತಷ್ಟು ಮಜ್ಜಿಗೆ ಅಂಬಲಿಯಂತ ತಂದು ಯಾವ ಧೂಳಿ ಮಾಂಕಾಳಯ್ಯನ ಕರದಲ್ಲಿರಿಸಿದ್ದಾಳೆ. ಆ ಮಜ್ಜಿಗೆ ಅಂಬಲಿಯನ್ನು ಹಿಡಿದುಕೊಂಡು ನೇರವಾಗಿ ನವಣೆಯ ಒಲದ ಬಳಿಗೆ ಬರುತ್ತಿದ್ದಾನೆ ಧೂಳಿ ಮಾಂಕಾಳಯ್ಯ. ಹೀಗೆ ಓಡೋಡಿ ಬಂದು ನವಣೆಯ ಒಲದ ಬಳಿಗೆ ಬಂದು ನೋಡುತ್ತಿದ್ದಾನೆ. ಅವನು ಕಂಡಂತಹ ಮಲ್ಲಯ್ಯನಿಲ್ಲ, ಅವನು ಕಂಡಂತಹ ಲಿಂಗಯ್ಯನಿಲ್ಲ, ಅವನು ಕಂಡಂತಹ ಕಲ್ಲಯ್ಯನಿಲ್ಲ. ಮಜ್ಜಿಗೆ ಅಂಬಲನ್ನು ಹಿಡಿದುಕೊಂಡು ದಾರಿಯಲ್ಲಿ ಸಿಕ್ಕ ಸಿಕ್ಕವರನ್ನೆಲ್ಲ ನಾ ಕಂಡ ಮಲ್ಲಯ್ಯನನ್ನು ನೀವು ಕಂಡಿರ, ನಾ ಕಂಡ ಕಲ್ಲಯ್ಯನನ್ನು ನೀವು ಕಂಡಿರ, ನಾ ಕಂಡ ಲಿಂಗಯ್ಯನನ್ನು ನೀವು ಕಂಡಿರ ಎಂತೆಂಬುದಾಗಿ ಅಲರೇ ದಾರಿಯಲ್ಲಿ ಸಿಕ್ಕ ಸಿಕ್ಕವರನ್ನೆಲ್ಲ ಕೇಳಿಕೊಂಡು ಮಜ್ಜಿಗೆ ಅಂಬಲಿಯನ್ನು ಹಿಡಿದುಕೊಂಡು ಶ್ರೀಶೈಲದ ಬಳಿಗೆ ಬಂದು ಬಿಟ್ಟಿದ್ದಾನೆ. ಶ್ರೀಶೈಲದ ಬಳಿಗೆ ಬಂದು ಯಾವ ಮಹಾ ಒಬ್ಬರ ತಪಸ್ವಿಗಳನ್ನು ಕೇಳುತ್ತಿದ್ದಾನೆ. ನಾ ಕಂಡ ಮಲ್ಲಯ್ಯನನ್ನು ನೀವು ಕಂಡಿರ, ನಾ ಕಂಡ ಕಲ್ಲಯ್ಯನನ್ನು ನೀವು ಕಂಡಿರ, ನಾ ಕಂಡ ಲಿಂಗಯ್ಯನನ್ನು ನೀವು ಕಂಡಿರ ಎಂತೆಂಬುದಾಗಿ ನುಡಿಯಲಾಗ ಆ ತಪಸ್ವಿಗಳು ನುಡಿಯುತ್ತಿದ್ದಾರೆ. ಎಲ್ಲೆಲ್ಲವೋ ಬಾಲಕ ನೀ ಕಂಡ ಮಲ್ಲಯ್ಯ ಲಿಂಗಯ್ಯ ಕಲ್ಲಯ್ಯ ಯಾವ ಶ್ರೀಶೈಲ ಮಲ್ಲಿಕಾರ್ಜುನನೇ ಎಂತೆಂಬುದಾಗಿ ನುಡಿದು ಬಿಟ್ಟಿದ್ದಾರೆ. ಈ ಮಾತನ್ನ ಕೇಳಿದ ಕ್ಷಣ ಯಾವ ಧೂಳಿ ಮಾಂಕಾಳಯ್ಯನು ಆ ಮಜ್ಜಿಗೆ ಅಂಬಲ ಹಿಡಿದುಕೊಂಡು ಶ್ರೀಶೈಲದ ಮಲ್ಲಿಕಾರ್ಜುನನ ಸನ್ನಿಧಾನದ ಕೆಳಗೆ ಬಂದು ಮತ್ತಷ್ಟು ಮಜ್ಜಿಗೆ ಅಂಬಲಿನ ತಂದಿರುವೆ, ನಾ ಕಂಡ ಮಲ್ಲಯ್ಯನೇ ಬಾ, ನಾ ಕಂಡ ಲಿಂಗಯ್ಯನೇ ಬಾ, ನಾ ಕಂಡ ಕಲ್ಲಯ್ಯನೇ ಬಾ ಎಂತೆಂಬುದಾಗಿ ಕೂಗಲಾಗ ಕೂಗಿಗೂ ಬಾರದೇ ಹೋದ ಮಲ್ಲಿಕಾರ್ಜುನ ಇದಂ ಕಂಡಂತಹ ಧೂಳಿ ಮಾಂಕಾಳಯ್ಯನು ಬಲರೇ ಒಬ್ಬಾರೂಢನಾಗಿ ಶ್ರೀಶೈಲದ ಬೆಟ್ಟದ ತುದಿಗೆ ಹೋಗಿ ನಾ ಕಂಡ ಮಲ್ಲಯ್ಯನೇ ಬಾ, ನಾ ಕಂಡ ಲಿಂಗಯ್ಯನೇ ಬಾ, ನಾ ಕಂಡ ಕಲ್ಲಯ್ಯನೇ ಬಾ
ಎಂತೆಂಬುದಾಗಿ ನುಡಿಯಲಾಗ ಬಾರದೇ ಹೋದ. ಇನ್ನೇನು ರುದ್ರ ಗಮ್ಮರಿಗೆ ಬಿದ್ದು ಪ್ರಾಣವನ್ನು ಅರ್ಪಿಸುವ ಸಮಯದಲ್ಲಿ ಯಾವ ಶ್ರೀಶೈಲ ಮಲ್ಲಿಕಾರ್ಜುನನು ಓಡೋಡಿ ಬಂದು ಆ ಬಾಲಕರ ರೆಕ್ಕೆ ಹಿಡಿದು ಎಳೆದು, ಬಲರೇ ಇಂದಿನಿಂದ ನೀನು ಸರ್ವ ಸಿದ್ಧಿಗಳನ್ನು ಪಡೆದಂತಹ ಶಿವಯೋಗಿ ಸಿದ್ಧರಾಮನಾಗಿ, ಬಲರೇ ಇಂದಿನಿಂದ ನೀನು ಸರ್ವ ಸಿದ್ಧಿಗಳನ್ನು ಪಡೆದಂತಹ ಶಿವಯೋಗಿ ಸಿದ್ಧರಾಮನಾಗಿ ನಾಡಿನಾದ್ಯಂತವಾಗಿ ಕೊಂಗೊಳಿಸು. ಕೆರೆ ಕಟ್ಟೆಗಳನ್ನು ಕಟ್ಟಿಸಿದಂತಹ ಯೋಗಿಯಾಗಿ, ಹಲವಾರು ಗದ್ದಿಗಳಿಗೆ ಒಡೆಯನಾಗಿ ನಾಡಿನಾದ್ಯಂತವಾಗಿ ಕೊಂಗೊಳಿಸು ಎಂತೆಂಬುದಾಗಿ ನುಡಿದುಬಿಟ್ಟು ಶ್ರೀ ಶೈಲ ಮಲ್ಲಿಕಾರ್ಜುನನ ವರವಂ ಪಡೆದು ಯಾವ ಶಿವಯೋಗಿ ಸಿದ್ಧರಾಮ ಸೊನ್ನಲಿಗೆಯಿಂದ ಹೊರಟಿದ್ದಾನೆ. ಸೊನ್ನಲಿಗೆ ಎಂಬ ಕ್ಷೇತ್ರವನ್ನ ಪುಣ್ಯಕ್ಷೇತ್ರವನ್ನಾಗಿ ಮಾಡಿ, ಅಲ್ಲರೇ ಯಾವ ತಮ್ಮಡಿಯಲ್ಲಿ ಎಂಬ ಸ್ವಗ್ರಾಮಕ್ಕೆ ಬಂದು ಪುಣ್ಯಕ್ಷೇತ್ರವನ್ನಾಗಿ ಮಾಡಿ, ಅಲ್ಲರೇ ರುದ್ರ ಎಳನಾಡು ದೊರೆಗಳಾಡಿದ ಕ್ಷೇತ್ರ, ಎಳನಾಡು ಎಂಬ ಸ್ವಗ್ರಾಮಕ್ಕೆ ಬಂದಿದ್ದಾರೆ. ಎಳನಾಡು ಎಂಬ ಸ್ವಗ್ರಾಮಕ್ಕೆ ಬಂದ ತಕ್ಷಣ ಆ ಎಳನಾಡು ಎಂಬ ಸ್ವಗ್ರಾಮದಲ್ಲಿ ಏಳು ಜನ ಅಣ್ಣ ತಮ್ಮಂದಿರು ಬಂದಂತಹ ಶಿವಯೋಗಿ ಸಿದ್ಧರಾಮಣ್ಣನನ್ನ ಮನಭಕ್ತಿ ಪೂರ್ವಕವಾಗಿ ಬರಮಾಡಿಕೊಂಡು ದಿನನಿತ್ಯವೂ ಶಿವಪೂಜೆ ಗೈಸುತ್ತಿದ್ದಾರೆ. ಆ ಏಳು ಜನ ಅಣ್ಣ ತಮ್ಮಂದಿರಲ್ಲೇ ದ್ವೇಷ ಅಸೂಹೆಗಳೆಚ್ಚಾಗಿ ಮೂರು ಜನ ಅಣ್ಣ ತಮ್ಮಂದಿರು ಮೂರು ದಿನ ಪೂಜೆ ಮಾಡಿ ಮೂರನೇ ದಿನವರರಾದರು. ನಾಲ್ಕು ಜನ ಅಣ್ಣ ತಮ್ಮಂದಿರು ನಾಲ್ಕು ದಿನ ಪೂಜೆ ಮಾಡಿ ನಾಲ್ಕನೇ ದಿನವರರಾದರು. ಅಲ್ಲಿಂದ ಮುನ್ನ ಹೊಡೆಗೆರೆ ಎಂಬ ಸ್ವಗ್ರಾಮಕ್ಕೆ ಬಂದಿದ್ದಾರೆ. ಹೊಡೆಗೆರೆ ಎಂಬ ಸ್ವಗ್ರಾಮವನ್ನ ಪುಣ್ಯಕ್ಷೇತ್ರವನ್ನಾಗಿ ಮಾಡಿ, ಬಲರೇ ರುದ್ರ ಅರೇ ಕುರ್ಚಿ ಎಂಬ ಸ್ವಗ್ರಾಮಕ್ಕೆ ಹೋಗಿದ್ದಾರೆ. ಅರೇ ಕುರ್ಚಿ ಎಂಬ ಸ್ವಗ್ರಾಮವನ್ನ ಪುಣ್ಯಕ್ಷೇತ್ರವನ್ನಾಗಿ ಮಾಡಿ, ಬಲರೇ ರುದ್ರ ಅಪ್ಪರೇ ರುದ್ರ ತುಮಕೂರು ಜಿಲ್ಲೆಗೆ ಸೇರಿರುವ ಸಿದ್ಧರ ಗವಿಯಂದೆನಿಸಿರುವ ಸಿದ್ಧರ ಬೆಟ್ಟಕ್ಕೆ ಬಂದು ಗಂಗೆಯನ್ನು ಉದ್ಭವಿಸಿ ಪುಣ್ಯಕ್ಷೇತ್ರವನ್ನಾಗಿ ಮಾಡಿ, ಅಲ್ಲರೇ ಅಪ್ಪರೇ ರುದ್ರ ಬೆಳ್ಳನೆ ಬೆಳಗಾಗುವುದರ ಮುನ್ನ ಅಲ್ಲರೇ ರುದ್ರ ತುಮಕೂರು ಗ್ರಾಮದೊಳಗಿರುವ ಬೆಳಗುಂಬ ಕ್ಷೇತ್ರಕ್ಕೆ ಬಂದು ಬಿಟ್ಟಿದ್ದಾರೆ. ಬೆಳಗುಂಬ ಕ್ಷೇತ್ರಕ್ಕೆ ಬಂದು ಶಿವಪೂಜೆಗೆಂದು ಕುಳಿತಿರುವ ಸಮಯದಲ್ಲಿ ಅವರಿಷ್ಟಲಿಂಗ ಜಾರಿ ಸಿದ್ಧಗಂಗಾ ಕ್ಷೇತ್ರಕ್ಕೆ ಬಂದು ಬಿದ್ದಿದೆ. ತನ್ನ ಇಷ್ಟಲಿಂಗವನ್ನು ಹುಡುಕಿಕೊಂಡು ಬಂದಂತಹ ಶಿವಯೋಗಿ ಸಿದ್ಧರಾಮ ಆ ಸಿದ್ಧಗಂಗಾ ಕ್ಷೇತ್ರದಲ್ಲಿ, ಬಲರೇ ರುದ್ರ ನಿಂದು ಈ ಸಿದ್ಧಗಂಗಾ ಕ್ಷೇತ್ರವು ಮುಂದೆ 15ನೆಯ ಶತಮಾನದಲ್ಲಿ ಸಿದ್ಧಲಿಂಗೇಶ್ವರ ಎಂಬ ಶಿವಯೋಗಿಯು ಬರುತ್ತಾನೆ. ಆ ಸಿದ್ಧಲಿಂಗೇಶ್ವರ ಎಂಬ ಶಿವಯೋಗಿಯ ಪಾದ ಸ್ಪರ್ಶದಿಂದ ಈ ಸಿದ್ಧಗಂಗಾ ಕ್ಷೇತ್ರವು ವಿದ್ಯಾರ್ಜುನೆಯ ದೇಗುಲವಾಗುವುದು, ಪ್ರಸಾದದ ನಿಲಯವಾಗುವುದು, ನಾಡಿನಾದ್ಯಂತವಾಗಿ ಕಂಗೊಳಿಸುವುದು. ಒಮ್ಮೆ ಪ್ರಸಾದಕ್ಕೆಂದು ಹಚ್ಚಿದ ಬೆಂಕಿಯು ಆರದಿರಲಿ ಎಂತೆಂಬುದಾಗಿ 12ನೆಯ ಶತಮಾನದಲ್ಲೇ ಶಿವಯೋಗಿ ಸಿದ್ಧರಾಮ ನುಡಿದಿದ್ದಾನೆ. ಅಂತೆಯೇ ಶರಣರಾಳಿದ ನಾಡು, ಶರಣರು ಬೀಳು ಬಿಟ್ಟಿದಂತಹ ಬೀಡು, ನುಡಿಯಲ್ಲೆಚ್ಚತ್ತಿ ನುಡಿಯಲ್ಲೇ ಎಚ್ಚತ್ತಿ ಎಡೆಯಲ್ಲಿ ತಪ್ಪಿದರೆ ಹಿಡಿದಿರ್ಬಲಿಂಗ ಹಿಡಿದಿರ್ಬಲಿಂಗ ಒಡಮರಳಿ ಘಟಸರ್ಪವಾಗಿ ಕಚ್ಚುವುದು ನೋಡ. ಯಾವ ನಮ್ಮಯ ವರಮಹಾಗುರು ವೀರಭದ್ರನ ಅಡಿದಾವರೆಗಳಿಗೆ ವಂದಿಸುತ್ತ ವಾದ್ಯ ವೈಭವಗಳನ್ನ ಬಲರೆ ಬಲೆ ಬಲೆ ಬಲರೆ ಬಲೆ ಬಲೆ ಬಲರೆ ಬಲೆ ಬಲರುದ ಬಲರೆ ಬಲೆ ಬಲೆ ಬಲರೆ ಬಲೆ ಬಲೆ ಬಲರೆ ಬಲೆ ಬಲರುದ ಬಲರೇ ಬಲರೇ ಬಲ್ವರೇ.